ನಮಸ್ಕಾರ ವೀಕ್ಷಕರ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮಂಡ್ಯ ಡಿಸಿ ವರ್ಗಾವಣೆ ಆಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಇದೆ. ನೋಡೋಣ. ಮಂಡ್ಯ ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ವರ್ಗಾವಣೆ ಆಗಿದೆ. ಚುನಾವಣಾ ಆಯೋಗದ ಆದೇಶದಂತೆ ಈ ಟ್ರಾನ್ಸ್ಫರ್ ಅನ್ನ ಮಾಡಲಾಗಿದೆ. ಸದ್ಯಕ್ಕೆ ಮಂಡ್ಯ ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಪಿಸಿ ಜಾಫರ್ ಅವರು ನೇಮಕಗೊಂಡಿದ್ದಾರೆ. ಮಂಡ್ಯದಲ್ಲಿ ಸಾಕಷ್ಟು ಗೊಂದಲದ ಗೂಡಾಗಿತ್ತು. ಯಾಕಂದ್ರೆ ಒಂದು ಕಡೆ ಚುನಾವಣಾಧಿಕಾರಿಯಾಗಿರುವಂತಹ ಡಿಸಿ ಅವರು ಕಾರ್ಯವೈಖರಿ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಚುನಾವಣಾ ಆಯೋಗಕ್ಕೂ ಕೂಡ ಅಭ್ಯರ್ಥಿಗಳು ದೂರನ್ನ ಕೊಟ್ಟಿದ್ರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿದ್ದಂತ ಜಾಫರ್ ಅವರು ಸದ್ಯಕ್ಕೆ ಮಂಡ್ಯ ಡಿಸಿಯಾಗಿ ನೇಮಕಗೊಂಡಿದ್ದಾರೆ. ಯಾವುದೇ ಸ್ಥಾನವನ್ನ ತೋರಿಸದೆ ಎನ್ ಮಂಜುಶ್ರೀಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಮಂಡ್ಯದಲ್ಲಿ ತೀವ್ರ ವಿವಾದವನ್ನ ಎಬ್ಬಿಸಿದ್ರು ಡಿಸಿ ಮಂಜುಶ್ರೀ ಅವರು ಅವರ ಕಾರ್ಯವೈಖರಿ. ಯಾಕಂದ್ರೆ ನಿಖಿಲ್ ನಾಮಪತ್ರದಲ್ಲಿ ಒಂದಿಷ್ಟು ಆಕ್ಷೇಪಗಳನ್ನ ಎತ್ತಿದ್ರು ಸುಮಲತಾ ಪರವಾದಂತ ಏಜೆಂಟ್ ಮದನ್ ಅವರು. ಸೊ ಆ ಬಗ್ಗೆ ಒಂದಿಷ್ಟು ಕ್ಲಾರಿಟಿಯನ್ನ ಮಂಜುಶ್ರೀ ಅವರು ಕೊಡೋ ಪ್ರಯತ್ನ ಮಾಡಿದ್ರೂ ಕೂಡ ಸೊ ಅವರ ಕಾರ್ಯವೈಖರಿ ಸರಿ ಇಲ್ಲ. ಅವರನ್ನ ಮಂಡ್ಯದಿಂದ ಬೇರೆ ಕಡೆಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು, ಹಿಂಗೆ ಇದ್ರೆ ಇವರು ಬಹುಶಃ ಮುಖ್ಯಮಂತ್ರಿಗಳ ಮಾತನ್ನು ಕೇಳಿಕೊಂಡು ಇವರು ಪ್ರೆಷರ್ಗೆ ಒಳಗಾಗಿದ್ದಾರೆ, ಹೀಗೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು. ಸದ್ಯಕ್ಕೀಗ ಚುನಾವಣಾ ಆಯೋಗ ಕೂಡ ಸೂಚನೆಯನ್ನ ಕೊಟ್ಟಿದೆ, ಅದರಂತೆ ಮಂಜುಶ್ರೀ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಪ್ರಧಾನಿ ಮೋದಿ ರಾಜ್ಯದಲ್ಲಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಕೋಟೆನಾಡಿಗೆ ಲಗ್ಗೆ ಇಟ್ಟ ನಮೋ ಮೈತ್ರಿ ಸರ್ಕಾರದ ಕಾರ್ಯವೈಖರಿಯನ್ನ ಮಾತಲ್ಲೇ ತಿವಿದ್ರು. ಸಿಎಂ ಕುಮಾರಸ್ವಾಮಿಯ ಸಾಲಮನ್ನಾ ಯೋಜನೆಗೂ ತಿರುಗೇಟನ್ನ ಕೊಟ್ರು. ಪ್ರಧಾನಿ ನರೇಂದ್ರ ಮೋದಿ ರಣಕಹಳೆ, ಕರುನಾಡಲ್ಲಿ ನಮೋ ಮತಬೇಟೆ, ಕೋಟೆನಾಡಲ್ಲಿ ನರೇಂದ್ರ ಮೋದಿ ಅಬ್ಬರ. ಇದು ಚಿತ್ರದುರ್ಗದಲ್ಲಿ ಮೋದಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಕಂಡುಬಂದ ನಮೋ ಸುನಾಮಿ. ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಿಳಿದಿದ್ದ ನರೇಂದ್ರ ಮೋದಿ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಮತ ಕಹಳೆ ಮೊಳಗಿಸಿದ್ರು. ಪ್ರಧಾನಿಯನ್ನ ಪವಾಡ ಪುರುಷ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ರಥದ ಮಾದರಿ ಹಾಗೂ ಕಮಲ ಚಿಹ್ನೆಯ ಎಂಬ್ರಾಯ್ಡರಿ ವರ್ಕ್ ಇದ್ದ ಬಿಳಿ ಕಂಬಳಿಯಿಂದ ಸನ್ಮಾನಿಸಲಾಯಿತು. ರಾಜ್ಯದ 28 ಕ್ಷೇತ್ರಗಳಲ್ಲಿ ಟಾರ್ಗೆಟ್, 22 ಸೀಟ್ ಮೇಲೆ ಕಣ್ಣಿಟ್ಟಿರೋ ರಾಜ್ಯ ಬಿಜೆಪಿಗೆ ಮೋದಿ ಬಲ ತುಂಬಿತು. ಸಂಕಲ್ಪ ಯಾತ್ರೆಯಲ್ಲಿ ಭಾಷಣಕ್ಕೆ ನಿಂತ ನಮೋ ಕನ್ನಡದಲ್ಲೇ ಮಾತು ಆರಂಭಿಸಿ ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳನ್ನ ಸ್ಮರಿಸಿದ್ರು. ಸಿದ್ಧಗಂಗಾ ಮಠಕ್ಕೆ ಸತಾಸಯು ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಕೋ ಭೀ ಮೈ ಸರ್ ಝುಕಾ ಕರ್ಕೆ ಪ್ರಣಾಮ್ ಕರ್ತಾ ಹೂಂ. ಬಳಿಕ ಆರಂಭವಾಗಿದ್ದೆ ಮಾತಿನ ಮಿಸೈಲ್. ನಾನು ಆತಂಕವಾದಿಗಳಿಗೆ ಬ್ರೇಕ್ ಹಾಕಿದಾಗ ಪಾಕಿಸ್ತಾನಕ್ಕೆ ನೋವಾಯಿತು, ಆದ್ರೆ ಕಣ್ಣೀರು ಬಂದಿದ್ದು ಕಾಂಗ್ರೆಸ್ ಜೆಡಿಎಸ್ಗೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಜಬ್ ಹಮ್ನೆ ಆತಂಕಿಯೋ ಪರ್ ಪಹಾರ್ ಕಿಯಾ ತೋ ದರ್ದ ಪಾಕಿಸ್ತಾನ ಕೋ ಹುವಾ ಲೇಕಿನ್ ಆಸು ಹಮಾರೇ ಯಹಾಂ ಕಾಂಗ್ರೆಸ್ ಔರ್ ಜೆಡಿಎಸ್ ಉನ್ಕೆ ಸಾಥಿಯೋ ಕೆ ನಿಕ್ಲೆ. ಮೈತ್ರಿ ಸರ್ಕಾರದಲ್ಲಿನ ಕಿತ್ತಾಟವನ್ನು ಮಾತಲ್ಲೇ ಕುಟುಕಿದ್ರು ಮೋದಿ. ಕರ್ನಾಟಕ ಕಿ ಸರ್ಕಾರ ಕೌನ್ ಚಲಾ ರಹಾ ಹೈ ಯೇ ಕಿಸಿಗೋ ಅಂದಾಜೆ ನಹೀ ಹೈ, ಸ್ವಾರ್ಥ ಕೆ ಲಿಯೆ ಜೋಡಿ ಬನಾಯಿ ಹೈ, ಯೇ ಕುಛ್ ಮಾಂಗೇಗಾ ಕಿ ವೋ ಕುಛ್ ಮಾಂಗೇಗಾ, ಕಿ ಐಸಿ ಹೀ ಮಹಾ ಮಿಲಾವಟಿ ಸರ್ಕಾರ ದಿಲ್ಲಿ ಮೇ ಬೈಠೆ ಔರ್ ಜಿಸ್ಕಾ ರಿಮೋಟ್ ಕಂಟ್ರೋಲ್ ಏಕ್ ಡರ್ಜನ್ ಲೋಗೋ ಕೆ ಹಾಥ್ ಮೇ ಹೋ, ಕ್ಯಾ ಆಪ್ ಐಸಿ ಸರ್ಕಾರ ಚಾಹತೆ ಹೈ. ಇಷ್ಟೇ ಅಲ್ಲ, ಧರ್ಮವನ್ನ ಒಡೆಯೋ ಯೋಜನೆಗಳಿರೋ ಪಕ್ಷಗಳು ನಿಮ್ಗೆ ಬೇಕಾ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಕಭಿ ಏ ಲಿಂಗಾಯತ್ ಸಮಾಜ್ ಕೋ ಬಾಟನೆ ಕಿ ಕೋಶಿಶ್ ಕರ್ತೆ ಹೈ, ಕಭಿ ವೋಕಾ ಲಿಂಗಾ ಕೆ ಖಿಲಾಫ್ ಲೋಗೋ ಕೋ ಭಡಕಾತೆ ಹೈ, ಜಹಾಂ ಮೌಕಾ ಮಿಲೆ ವಹಾಂ ಸಮಾಜ್ ಕೋ ಬಾಂಟ್ ದೋ, ಇನ್ಕೋ ನಾ ತೋ ದೇಶ್ ಕಿ ಚಿಂತಾ ಹೈ ಔರ್ ನಾ ಹೀ ಹಮಾರೆ ಸಂವಿಧಾನ. ಇನ್ನು ಸಿಎಂ ಕುಮಾರಸ್ವಾಮಿಯ ಸಾಲ ಮನ್ನಾ ಯೋಜನೆ ಬಗ್ಗೆ ಮೋದಿ ಟೀಕಿಸಿದ್ದು ಹೀಗೆ. ಕಾಂಗ್ರೆಸ್ ಜೆಡಿಎಸ್ ಕೆ ಖೋಖಲೆ ವಾದೆ ಹೈ, ಇನ್ ಲೋಗೋನೆ ಕರ್ಜ್ ಮಾಫಿ ಕಾ ವಾಯ್ದಾ ಕಿಯಾ ಥಾ, ಏಕ್ ಸಾಲ್ ಹೋ ಗಯಾ ಲೇಕಿನ್ ವೋ ವಾದಾ ಅಬ್ ತಕ್ ಅಧೂರಾ ಹೈ, ಕ್ಯಾ ಇನ್ನೊನೆ ಕಿಸಾನೋ ಕಾ ವಾದಾ ಪೂರಾ ಕಿಯಾ, ಕರ್ಜ್ ಮಾಫಿ ಹುಯಿ ಕಿಸಾನೋ ಕೆ ಖಾತೆ ಮೇ ಪೈಸಾ ಆಯಾ, ಅರೆ ವೇವರ್ ನಹೀ ವಾರಂಟ್ ನಿಕಲ್ತಾ ಹೈ ವಾರಂಟ್,
ಕಾಂಗ್ರೆಸ್ ಜೆಡಿಎಸ್ ಕಿಸಿ ಕಾ ಭಲಾ ನಹಿ ಕರ್ನಾ ಚಾಹತ್. ಮೈತ್ರಿ ಆಡಳಿತದ ವೈಖರಿಯನ್ನ ಮಾತಲ್ಲೇ ತಿವಿದು ಮತಭೇದ ಮಾಡಿದ ಮೋದಿ ಮಾತಿಗೆ ಸಿಎಂ ಕುಮಾರಸ್ವಾಮಿ ತಿರುಗೇಟು ಕೊಟ್ರು. ಬರೀ ಬುರುಡೆ ಭಾಷಣ ಮಾಡ್ಕೊಂಡಿದ್ದಾರೆ, ಬರೀ ಸುಳ್ಳು ಹೇಳ್ಕೊಂಡು ಹೋಗಿದ್ದಾರೆ. ಈಗ ಸಾಲ ಮನ್ನಾ ಮಾಡಿದ್ವಿ ನಾವು, ಕಣ್ಣಲ್ಲಿ ನೀರು ಹಾಕಿರೋದು ಮಳವಳ್ಳಿನಲ್ಲಿ ಒಬ್ಬ ಯೋಧನ ಹೆಂಡತಿ ಕಣ್ಣಲ್ಲಿ ನೀರು ಹಾಕದ್ನಲ್ಲ ಹಾಕ್ಸಿದ್ರಲ್ಲ ಅದಕ್ಕೆ ಕಣ್ಣಲ್ಲಿ ನೀರು ಹಾಕಿರೋದು. ಮೋದಿ ಕೋಟೆನಾಡಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಭೇಟಿ ಮಾಡಿದ್ದು ಇದು ವರ್ಕೌಟ್ ಆಗುತ್ತಾ ಅನ್ನೋದು ಮೇ 23ರಂದು ಗೊತ್ತಾಗುತ್ತೆ. ವಿನಾಯಕ್ ತೋಡರ್ನಾಳ್ ಜೊತೆ ಶರಣು ಹಂಪಿ, News18 ಕನ್ನಡ, ಚಿತ್ರದುರ್ಗ. ಇನ್ನು ಕೋಟೆನಾಡಿನಿಂದ ಅರಮನೆ ನಗರಿಗೆ ಲಗ್ಗೆಯಿಟ್ಟ ನಮೋ ಚಾಮುಂಡಿ ನಾಡಲ್ಲಿ ಅಬ್ಬರಿಸಿದ್ರು. ಮೈಸೂರು ಚಾಮರಾಜನಗರ ಭಾಗದ ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಕಹಳೆಯನ್ನ ಮೊಳಗಿಸಿ ಅಂಬಿಯ ನಾಮಸ್ಮರಣೆ ಮಾಡಿದ್ರು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಸಮಾವೇಶದಲ್ಲಿ ಕಂಡುಬಂದ ನಮೋ ಅಬ್ಬರದ ಅಲೆಗಳಿವು. ಕೋಟೆನಾಡಲ್ಲಿ ಸರ್ಕಾರವನ್ನ ಮಾತಲ್ಲೇ ತಿವಿತಿದ್ದ ನಮೋ ಮೈಸೂರಲ್ಲೇ ಎಮೋಷನಲ್ ಭಾಷಣ ಕಿಳಿದಿದ್ರು. ವಿಶೇಷವಾಗಿ ಈಗಾಗಲೇ ಬಿಜೆಪಿ ಬೆಂಬಲ ಇರೋ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಬಹಿರಂಗ ಸಮಾವೇಶದಲ್ಲೇ ಭಾರಿ ಬೆಂಬಲ ನೀಡಿ ಅಂಬಿಯನ್ನ ಸ್ಮರಿಸಿದ್ರು. ಅಂಬರೀಶ್ ಜೀನೆ ಕಿಯಾ ಹೈ ವೋ ಭಿ ಆಜ್ ಲೋಗೋ ಕೆ ದಿಲೋ ಮೇ ಹೈ. ಸುಮಲತಾ ಜಿ ಕೆ ಸಾಥ್ ಮಿಲ್ಕರ್ ಉನ್ಹೋನೆ ಕನ್ನಡ ಭಾಷಾ ಔರ್ ಸಂಸ್ಕೃತಿ ಕಿ ಜೋ ಸೇವಾ ಕಿ ಹೈ ವಹ ಸರಾಹನೀಯ ಹೈ. ಇನ್ನು ಪ್ರಧಾನಿ ಮೋದಿ ತಮ್ಮ ಬಗ್ಗೆ ಮಾತಾಡಿ ಬೆಂಬಲ ನೀಡಿದ್ದಕ್ಕೆ ಸುಮಲತಾ ಖುಷಿ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು, ನನಗೆ ಹೇಳೋಕೆ ಮಾತುಗಳೇ ಇಲ್ಲ. ನಿಜವಾಗ್ಲೂ ಇದು ಅಂಬರೀಶ್ ಅವರಿಗೆ ಅವ್ರು ಕೊಟ್ಟಿರೋಂತ ಒಂದು ಗೌರವ ಮರ್ಯಾದೆ ಘನತೆ ಇದೆಯಲ್ಲ. ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಇನ್ನು ಮೈಸೂರು ಚಾಮರಾಜನಗರ ಭಾಗದ ಅಭ್ಯರ್ಥಿಗಳ ಗೆಲುವಿಗೆ ಮತ ಕಹಳೆ ಮೊಳಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಮೈಸೂರು ಸಾಧನೆಗಳನ್ನು ಬಣ್ಣಿಸಿ ಸ್ಥಳೀಯರ ಮನ ಗೆಲ್ಲಲು ಮುಂದಾದ್ರು. ಸ್ವಚ್ಛ ಭಾರತ್ ಕೆ ಅಭಿಯಾನ್ ಸೆ ಲೇಕರ್ ಕನೆಕ್ಟಿವಿಟಿ ತಕ್ ಹಮಾರೆ ಪ್ರಯಾಸೋ ಕಾ ಬಹುತ್ ಬಡಾ ಲಾಭ ಮೈಸೂರು ಕೋ ಇಸ್ ಪೂರೆ ಕ್ಷೇತ್ರ ಕೋ ಹುವಾ. ಮೈಸೂರು ಬೆಂಗಳೂರು ಹೈವೇ ಪೂರಾ ಹೊನೆಕೆ ಬಾದ್ ಇಸ್ ಪೂರೆ ಕ್ಷೇತ್ರ ಕಾ ವಿಕಾಸ್ ದೇಶ ಕಾ ಪಹಲಾ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಕೇಂದ್ರ ಭೀ ಇಸಿ ಮೈಸೂರ್ ಮೇ ಖುಲಾ. ತಮ್ಮ ಭಾಷಣದಲ್ಲಿ ರಾಹುಲ್ ಟಾರ್ಗೆಟ್ ಮಾಡಿ ನಮೋ ರಾಹುಲ್ ಗಾಂಧಿ ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡಿರೋ ಬಗ್ಗೆಯೂ ಟೀಕಿಸಿದ್ರು. ಇಲ್ಲಿ ಅವರದ್ದೇ ಸರ್ಕಾರವಿದ್ರೂ ಭಯವೇಕೆ, ದೇವೇಗೌಡರು ಸೋಲಿಸುತ್ತಾರೆ ಅನ್ನೋ ಭಯ ಇದೆಯಾ ಅಂತ ಲೇವಡಿ ಮಾಡಿದ್ರು. ಇಲ್ಲಿನ ಸರ್ಕಾರ ನಂಗಾ ನಾಚ ಸರ್ಕಾರ ಅಂತ ಆರೋಪಿಸಿದ್ರು. ವೋ ಕರ್ನಾಟಕ ಮೇ ನಂಗಾ ನಾಚ ಕರ್ ರಹಾ ಹೈ ಖುಲ್ಲಾ ದಿಖಾಯಿ ದೇ ರಹಾ ಹೈ. ಕಾಂಗ್ರೆಸ್ ಕೆ ನೇತಾವೋ ನೆ ಯಹಾ ಕೆ ಮುಖ್ಯಮಂತ್ರಿ ಕೋ ಕಿಸ್ ತರಹ ಸೆ ಪಂಚಿಂಗ್ ಬ್ಯಾಗ್ ಬನಾಕರ್ ರಖಾ ಹೈ, ಕೈಸೆ ಬ್ಲ್ಯಾಕ್ ಮೇಲಿಂಗ್ ಕಿ ರಾಜನೀತಿ ಯಹಾ ಚಲ್ ರಹಿ ಹೈ. ದೇವಗೌಡಾಜಿ ಉಸ್ಕಾ ಬದಲಾ ಮೇಡಮ್ ಸೋನಿಯಾ ಜಿ ಕೆ ಬೇಟೆ ಕೆ ದ್ವಾರಾ ಲೇಲೆ ತೋ ಫಿರ್ ಕ್ಯಾ ಹೋಗಾ. ಇಸ್ಲಿಯೆ ಕರ್ನಾಟಕ ಛೋಡ್ ಕರ್ಕೆ ಕೇರಳ ಜಾಕೆ ಲಡ್ ರಹೆ. ಜೆಡಿಎಸ್ನ ಕುಟುಂಬ ರಾಜಕಾರಣದ ಬಗ್ಗೆಯೂ ಟೀಕಿಸಿದ ನಮೋ ಮತ ಭೇಟಿ ಮಾಡಿದ್ರು. ಮೋದಿ ಆಗಮನದಿಂದ ಹುಮ್ಮಸ್ಸಲ್ಲಿರೋ ಪ್ರತಾಪ್ ಸಿಂಹ ಹಾಗೂ ಚಾಮರಾಜನಗರದ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ಗೆ ಗೆಲುವು ದಕ್ಕುತ್ತಾ ಚಾಮುಂಡೇಶ್ವರಿ ಬಿಜೆಪಿ ಅಭ್ಯರ್ಥಿಗಳ ಕೊರಳಿಗೆ ವಿಜಯಮಾಲೆ ಬೀಳುವ ಹಾಗೆ ಮಾಡ್ತಾಳ ಅನ್ನೋದನ್ನ ಕಾದು ನೋಡಬೇಕು. ಜನಾರ್ದನ್ ಹೆಬ್ಬಾರ್ ಜೊತೆ ಪುಟ್ಟಪ್ಪ, News18 ಕನ್ನಡ. News18 ಕನ್ನಡ ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಕರ್ನಾಟಕದಲ್ಲಿ ಮೋದಿ ನಡೆಸ್ತಾ ಇರೋ ಸಮಾವೇಶಗಳು ದೋಸೆ ಸರ್ಕಾರದ ರಣತಂತ್ರದ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಇದಕ್ಕೆ ಹೌದು ಅಂತ ಶೇಕಡ 47.96% ಜನ, ಇಲ್ಲ ಅಂತ 52.04% ಜನ ಉತ್ತರವನ್ನ ಕೊಟ್ಟಿದ್ದಾರೆ.
ರಾಜ್ಯದಲ್ಲೇ ಹೈ ವೋಲ್ಟೇಜ್ ಕಣವೆಂಬಂತೆ ಮಂಡ್ಯ ರಣಕಣ ಬಿಂಬಿತವಾಗಿದೆ. ಒಂದು ಕಡೆ ಸಿಎಂ ಪುತ್ರ, ಮತ್ತೊಂದು ಕಡೆ ಅಂಬರೀಷ್ ಪತ್ನಿ ನಡುವೆ ನೇರಾನೇರ ಹಣಾಹಣಿಯಿದೆ. ಇಬ್ಬರ ಸ್ಪರ್ಧೆಯಲ್ಲಿ ವಾಕ್ಸಮರ ದಿನೇ ದಿನೇ ಜೋರಾಗ್ತಾನೆ ಇದೆ. ನಿಖಿಲ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ನಡುವಿನ ವಾಕ್ಸಮರವಂತೂ ಬೇಸಿಗೆಯ ಬಿಸಿಲಿಗಿಂತ ಕಾವೇರ್ತಾ ಇದೆ. ಅಟ್ಯಾಕ್ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ ಕೇಳಿ, ಅಲ್ಲಿಗೆ ಹೋಗಕ್ಕೆ ಕೇಳಿ, ಅಲ್ಲ ಚುನಾವಣೆ ತರ್ಸಕ್ಕೇಳಿ ಮಾಡಲಿ. ಅಬ್ಬಬ್ಬ, ಏಟಿಗೆ ಎದುರೇಟು, ಮಾತಿನ ತಿರುಗೇಟು, ಅಲ್ಲೇ ಡ್ರಾ ಅಲ್ಲೇ ಕ್ಯಾಶ್. ಕಾವೇರಿ ಹರಿಯೋ ಸಕ್ಕರೆ ನಾಡಲ್ಲಿ ಮಾತಿನ ಕದನ ದಿನೇ ದಿನೇ ಜೋರಾಗ್ತಿದೆ. ಸುಮಲತಾ ವರ್ಸಸ್ ನಿಖಿಲ್ ನಡುವಿನ ನೇರ ಹಣಾಹಣಿಯಲ್ಲಿ ಅಲ್ಲೇ ಡ್ರಾ ಅಲ್ಲೇ ಕ್ಯಾಶ್ ಎಂಬುವಂತೆ ವಾಗ್ಯುದ್ಧ ಜೋರಾಗ್ತಿದೆ. ಯಾರಿಗೆ ಯಾರೂ ಕಮ್ಮಿ ಇಲ್ಲ ಅನ್ನುವಂತೆ ಎದುರಾಳಿಗಳ ಮಾತಿನ ಸಮರ ಕಾವೇರಿದೆ. ಇವತ್ತು ಶ್ರೀರಂಗಪಟ್ಟಣದ ಗ್ರಾಮಗಳಲ್ಲಿ ಪ್ರಚಾರಕ್ಕಿಳಿದಿದ್ದ ಸುಮಲತಾ ಸ್ಫೋಟಕ ಹೇಳಿಕೆ ಕೊಟ್ಟರು. ತಮ್ಮ ಕುಟುಂಬವನ್ನ ಜೆಡಿಎಸ್ ಟಾರ್ಗೆಟ್ ಮಾಡಿದೆ, ನಮ್ಮ ಕಾರ್ಯಕರ್ತರಿಗೆ ಹಲವು ಆಮಿಷಗಳನ್ನು ಒಡ್ಡಿ ನಮ್ಮ ಹೆಸರು ಕೆಡಿಸೋದಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಮಂಡ್ಯದ ಹೆಣ್ಣು ನೇರವಾಗಿ ತೆನೆ ಪಕ್ಷದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ರು. ಅದಕ್ಕೆ ಅವ್ರಿಗೆ ಇದುವರೆಗೂ ಟ್ರೈ ಮಾಡಿದ್ದಾರೆ, ಏನು ಸಿಗ್ಲಿಲ್ಲ ನೆಗೆಟಿವ್ ಆಗಿ. ಹಾಗಾಗಿ ಯಾರನ್ನಾದ್ರೂ ಹಿಡ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಫಾರಿನ್ ಕಳಿಸ್ತೀವಿ, ಸಿಂಗಾಪುರ್ ದುಬೈ ಕಳಿಸ್ತೀವಿ, ಬೆಂಗಳೂರಲ್ಲಿ ಸೈಟ್ ಮಾಡ್ತೀವಿ, ಇಂಥ ಒಂದು ಆಮಿಷಗಳೆಲ್ಲ ಕೊಟ್ಟು ಈ ಥರ ನಾವು ಪ್ರಿಪೇರ್ ಮಾಡ್ತೀವಿ, ಆ ರೀತಿ ನೀವು ಮಾತಾಡಿದ್ರೆ ಸಾಕು ವೀಡಿಯೋಲ್ಲಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರಂತೆ. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಅಟ್ಯಾಕ್ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ ಜೆ ಡಿ ಎಸ್ ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು. ಅಂದರೆ ಅದು ಯಾವ ರೀತಿ ಇರುತ್ತೆ ಅಂದರೆ ಅದು ತುಂಬಾ ವರ್ಸ್ಟಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ಸುಮಲತಾ ನೇರವಾಗಿ ಜೆಡಿಎಸ್ ವಿರುದ್ಧ ಹೀಗೆ ಆರೋಪಿಸ್ತಾ ಇದ್ದ ಹಾಗೆ ಸಿಡಿದೆದ್ದ ನಿಖಿಲ್ ಚಾಲೆಂಜ್ ಹಾಕಿದ್ರು. ಅಲ್ಲ, ಇನ್ನೂ ಒಂದು ಆರೋಪ, ಇದೇ ನಮಗೇನು ಹೊಸದಲ್ಲ. ಒಬ್ಬಪ್ಪ ಆರೋಪ ಬಿಟ್ಟರೆ ಈ ನೆನ್ನೆ ಬಹುಶಃ ಬೆಳಗ್ಗೆ ಏನೋ ತಾವು ಪ್ರಸ್ತಾಪ ಮಾಡ್ದಂಗಿದ್ರು, ಏನೋ ಅಭಿವೃದ್ಧಿ ವಿಚಾರವಾಗೂ ಮಾತಾಡ್ತೀನಿ ಅಂತ ಏನೋ ಹೇಳಿದ್ರು ಅಂತ ಅವೇನೋ ಹೇಳ್ತಾ ಇದ್ರಿ. ಮಾತಾಡಲಿ ಪಾಪ, ಎಲ್ಲಿವರೆಗೂ ಮಾತಾಡ್ತಾರೆ? 18ನೇ ತಾರೀಕು ಬಂತು. ಸಾಮಾಜಿಕ ಜಾಲತಾಣದಲ್ಲಿ ನಾವು ರೈತರ ಪಕ್ಷ ಸ್ವಾಮಿ, ನಮಗೆ ಅಷ್ಟೆಲ್ಲ ನಮಗೆ ಅರಿವಿಲ್ಲ. ಈ ಆರೋಪ ಬಿಟ್ಟು ಬೇರೆ ಇನ್ನೇನಾದರೂ ಮಾತಾಡಿದ್ರೆ ನಾನು ಚರ್ಚೆ ಆಗ್ತೀನಿ, ಓಪನ್ ಆಗಿ ಕುತ್ಕೊಂಡು ಮಾತಾಡ್ತೀನಿ. ಅಭಿವೃದ್ಧಿ ವಿಚಾರವಾಗಿ ಏನಾರು ಅವ್ರು ಬರೋದಾದ್ರೆ ಓಪನ್ ಚಾಲೆಂಜ್ ಥ್ರೋ ಮಾಡ್ತೀನಿ, ಬಂದು ಮಾತಾಡೋಣ, ಯಾರೋಪ ಗಿರೋಪ ಬಿಡೋಣ. ಮಾತಿನ ಕದನ ಇಷ್ಟೇ ಅಲ್ಲ, ಇನ್ನೂ ಮುಂದುವರೆದಿತ್ತು ನೋಡಿ. ನಿನ್ನೆ ಪ್ರಚಾರದ ವೇಳೆ ನಿಖಿಲ್ ಯಶ್ ವಿರುದ್ಧ ಮಾತನಾಡ್ತಾ ಪರೋಕ್ಷವಾಗಿ ಅವರೇನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಹಿರಿಯ ಮಗನೋ ಕಿರಿಯ ಮಗನೋ ಗೊತ್ತಿಲ್ಲ ಅಂದಿದ್ರು. ಅದಕ್ಕೆ ಯಶ್ ತಿರುಗೇಟು ಕೊಟ್ಟರು. ನನ್ನ ಯೋಗ್ಯತೆ ಬಗ್ಗೆ ಪಾಪ ನಮ್ಮ ಬಿಜೆಪಿ ಅದೇನೋ ಹಿರಿ ಮಗನ ಕಿರಿ ಮಗನ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತಿಲ್ಲ ಹಿರಿ ಮಗನ ಕಿರಿ ಮಗನ ಜೊತೆ ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಇವತ್ತು ನನ್ನ ಯೋಗ್ಯತೆ ಬಗ್ಗೆ ಅಂಬರೀಷ್ ಅಣ್ಣನ ಹೆಂಡತಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದ್ರೆ ನೋಡಿ ಅದು ಏನ್ ಹೇಳಕ್ಕೆ. ಅಂಬರೀಷ್ ಅಣ್ಣ ಒಂದೇ ಹೆಂಡತಿ ಅಮ್ಮ ಇದ್ದಿದ್ದು, ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ತರದ ಯಾವುದೇ ಕನ್ಫ್ಯೂಷನ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಏನ್ ತಲೆಗೆ ಬಾಡಿಗೆ ಕಟ್ಟಲಾಗದವರು ನಮ್ಮ ಬಗ್ಗೆ ಮಾತನಾಡ್ತಾರೆ ಎಂದಿದ್ದ ನಿಖಿಲ್ಗೆ ಯಶ್ ತಮ್ಮ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ತಿರುಗೇಟು ಕೊಟ್ಟರು. ನಾನು ನನ್ನ ತಾತ ದೇವೇಗೌಡ ಸಾಹೇಬ 96ನಲ್ಲಿ ಪ್ರಧಾನಮಂತ್ರಿ ಆದಾಗ ನಾನು ಎಲ್ಲಿದ್ದೆ? ಬಾಡಿಗೆ ಮನೆಯಲ್ಲಿ, ಕತ್ತಿಗುಪ್ಪನಲ್ಲಿ ಬಾಡಿಗೆ ಮನೆಯಲ್ಲಿ ಕಟ್ಟೋರು 5,000 ರೂಪಾಯಿ. ನನ್ನ ತಾಯಿ ಇವತ್ತು ಬಾಡಿಗೆ ಕಟ್ಟಿ ಇವರುಗಳೆಲ್ಲ ಮಾತಾಡ್ತಾರೆ. ಇವತ್ತು ಅವರಪ್ಪ ನಮಗ್ ಬಾಡಿಗೆ ಕಟ್ಟೋ ಯೋಗ್ಯತೆ ಇಲ್ಲ ಅಂತಾನೆ ಒಪ್ಪಿಸೋಣ. ಆದ್ರೆ ಆ ಬಾಡಿಗೆ ಕಟ್ಟೋ ದುಡ್ಡಿತ್ತಲ್ಲ, ರೈತರ ಬಗ್ಗೆ ಕಾಳಜಿ ಕಾಳಜಿ ಅಂತ ಬಾಯಲ್ಲಿ ಮಾತಾಡೋರಲ್ಲ ನಾವು. ಬರೀ ಕೆಲಸ ಏನ್ ಮಾಡಿದ್ವಿ, ನಮ್ ಸ್ವಂತ ದುಡ್ಡು, ನಮ್ ದುಡ್ಡು ಮೇಲೆ ಟ್ಯಾಕ್ಸ್ ಕಟ್ಟಿರೋ ಸರ್ಕಾರದ ಕೆಲಸ ಅಲ್ಲಪ್ಪ. ನನ್ ದುಡ್ಡು ಮೇಲೆ ನಾನ್ ದುಡ್ಡು ಟ್ಯಾಕ್ಸ್ ಸಂಪಾದನೆ ಮಾಡಿದ್ದೀನಲ್ಲ, ಆ ದುಡ್ಡಲ್ಲಿ ಆ ಜನಗಳಿಗೆ ಮಾಡ್ಬೇಕು ಅಂದಾಗ ಮಾತ್ರ ಭಗವಂತ ನಮ್ಗೆ ಯೋಗ್ಯತೆ ಕೊಟ್ಬಿಡ್ತಾನೆ. ಅದನ್ನ ಕೊಟ್ಟಿದೀವಿ. ನಾನು ಹೇಳ್ಬೇಕಾಗಿಲ್ಲ,
ಸಲ ಕೊಪ್ಪಳದಲ್ಲಿ ಎಲ್ಲರೂ ಒಂದು ನೋಡಿದ್ರು, ಹತ್ತು ನಿಮಿಷ ಫ್ರೀ ಮಾಡ್ಕೊಂಡು ಕೇಳಿ ನಾ ಮಾಡಿರೋ ಕೆಲಸದಿಂದ ಜನಕ್ಕೆ ಉಪಯೋಗ ಆಗಿದೆಯಾ ಇಲ್ವಾ ಅಂತ. ಈ ವಾಕ್ ಸಮರ ಇನ್ನೂ ಮುಂದುವರೆದಿತ್ತು. ಪ್ರಚಾರದ ವೇಳೆ ಎದುರಾಳಿಗಳ ಮಾತಿಗೆ ಪ್ರತಿಸ್ಪರ್ಧಿಗಳು ತಿರುಗೇಟು ಕೊಡ್ತಾನೆ ಇದ್ದಾರೆ. ಅದು ಯಾವ ಮಟ್ಟಿಗೆ ಅಂದ್ರೆ, ಯಾವಾಗ ಯಶ್ ತಾವು ರೈತರಿಗೆ ಮಾಡಿರೋ ಅನುಕೂಲಗಳ ಬಗ್ಗೆ ಹೇಳಿದ್ರು, ಆಗ ನಿಖಿಲ್ ಹಾಗಾದ್ರೆ ಅವರು ಅನುಕೂಲ ಮಾಡಿಕೊಟ್ಟಿರೋ ಜಾಗದಲ್ಲೇ ಪ್ರಚಾರ ಮಾಡ್ಲಿ ಅಂತ ಪ್ರತಿಬಾಣ ಬಿಟ್ರು. ಮುಖ್ಯವಾಗಿ ಹೇಳ್ತೀನಿ ಅಯ್ಯ ಪಾಪ, ನಾನೇನು ಪಾಪ, ಅವರು ಕೆರೆಕಟ್ಟೆಗಳೆಲ್ಲ ತುಂಬಿಸಿರ್ಬೋದ ಏನೋ ನನಗ್ ಗೊತ್ತಿಲ್ಲ, ಎಲ್ಲಿ ಎಲ್ಲಿ ತುಂಬಿಸಿದಾರಂತೆ ಅಲ್ಲೋಗಿ ಪ್ರಚಾರ ಮಾಡಕ್ ಕೇಳಿ, ಮತ್ತೆ ಇಲ್ಲಿ ಬಂದು ಕೇಳಿದ್ರೆ ಯಾರು ಮತ ಹಾಕ್ತಾರೆ? ಕೇಳಿ ಅಲ್ಲಿಗೆ ಹೋಗ ಕೇಳಿ, ಅಲ್ಲ ಚುನಾವಣೆ ತರ್ಸಕ್ ಕೇಳಿ. ಈ ವಾಕ್ ಸಮರದ ನಡುವೆಯೂ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಜೋರಾಗಿತ್ತು. ಶ್ರೀರಂಗಪಟ್ಟಣದಲ್ಲಿ ಸುಮಲತಾ 19ನೇ ಕ್ರಮ ಸಂಖ್ಯೆಯ ಸುಮಲತಾ ಗ್ರಾಮ ಟಿಎಂ ಹೊಸೂರಿನಲ್ಲಿ ಪ್ರಚಾರ ಮಾಡಿ ತಮಗೆ ಓಟ್ ಹಾಕುವಂತೆ ಮನವಿ ಮಾಡಿದ್ರು. 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸುಮಲತಾ ಪ್ರಚಾರ ಮಾಡಿದ್ರೆ ಮಂಡ್ಯ ತಾಲೂಕಿನ 25 ಹಳ್ಳಿಗಳಲ್ಲಿ ರಾಕಿಂಗ್ ಸ್ಟಾರ್ ಕ್ಯಾಂಪೇನ್ ಮಾಡಿದ್ರು. ಹೋದಲ್ಲೆಲ್ಲ ಹೂಮಳೆ, ಸೇಬಿನ ಹಾರದ ಸ್ವಾಗತ ಜೋರಾಗಿತ್ತು. ಇನ್ನು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಲ್ಲಿ ಪ್ರಚಾರ ಮಾಡಿದ್ರು. ಟೆಂಪಲ್ ರನ್, ಜನರೊಂದಿಗೆ ಆತ್ಮೀಯ ಮಾತು, ಭರ್ಜರಿ ಸ್ವಾಗತ ಸೇರಿದಂತೆ 24 ಹಳ್ಳಿಗಳಲ್ಲಿ ಕ್ಯಾಂಪೇನ್ ಮಾಡಿದ ನಿಖಿಲ್ ಗೆಲುವಿಗಾಗಿ ಮತಬೇಟೆಗಿಳಿದ್ರು. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಪಾರ್ಲಿಮೆಂಟ್ ಫೈಟ್ ಕ್ಲೈಮ್ಯಾಕ್ಸ್ಗೆ ಕೆಲವೇ ದಿನಗಳು ಬಾಕಿ ಇರೋದು. ಮತದಾರರ ಮನವೊಲಿಸಲು ಅಭ್ಯರ್ಥಿಗಳು ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ವಿಜಯ ಪತಾಕೆ ಹಾರಿಸಲು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಬಿಜೆಪಿ ಎದುರಾಳಿ ಅಶ್ವಥ್ ನಾರಾಯಣ್ ವಿರುದ್ಧ ಗೆದ್ದು ಸಂಸತ್ ಪ್ರವೇಶಿಸಲು ಇಂದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಇಂಡ್ಲವಾಡಿ, ಸುರಗಜ್ಜಕನಹಳ್ಳಿ ಮತ್ತು ಮರಸೂರು ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ರೋಡ್ ಶೋ ನಡೆಸಿ ಭರ್ಜರಿ ಪ್ರಚಾರವನ್ನು ಮಾಡಿದರು. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹೂಮಳೆಗರೆದು ಭರ್ಜರಿ ಸ್ವಾಗತ ಕೋರಿದರು. ಮತಯಾಚನೆಗೆ ಇಳಿದಿದ್ದ ಹಾಲಿ ಸಂಸದ ಡಿಕೆ ಸುರೇಶ್ ಪ್ರಚಾರದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹರಿಹಾಯ್ದರು. ಚುನಾವಣೆಗೆ ನಿಮ್ಮ 5 ವರ್ಷಗಳ ಸಾಧನೆ ಏನು ಅಂತಕ್ಕಂಥದ್ದನ್ನ 5 ವರ್ಷಗಳಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಏನು ಕೊಟ್ಟಿದ್ದೀರಿ, ಬರೀ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಾ ಅಥವಾ ಬೆಲೆ ಏರಿಕೆ ತಡೆದಿದ್ದೀರಾ? ಬೆಲೆ ಏರಿಕೆ ತಡೆಯೋಕ್ಕಾಗಲಿಲ್ಲ ಅಂದರೆ ಯಾತಕ್ಕೆ ತಡೆಯೋಕ್ಕಾಗಲಿಲ್ಲ? ಯಾತಕ್ಕೆ ಟ್ಯಾಕ್ಸ್ ಹಾಕಿದ್ರಿ? ಇದನ್ನೆಲ್ಲವನ್ನು ಕೂಡ ಸಾರ್ವಜನಿಕರ ಹತ್ರ ಚರ್ಚೆ ಮಾಡಿ, ಕೇವಲ ಇನ್ನೊಬ್ಬರ ಮೇಲೆ ಆರೋಪ ಮಾಡಿ ಇವತ್ತು ಭಾಷಣ ಚೆನ್ನಾಗಿ ಮಾಡ್ತೀನಿ ಅಂಥೇಳಿ ಇವತ್ತು ಜನರನ್ನ ಮರಳು ಮಾಡ್ತಕ್ಕಂಥ ಒಂದು ಕೆಲಸ ಆಗಬಾರ್ದು. ಅಭಿವೃದ್ಧಿಗಾಗಿ ಮತ ಎಂದು ಪ್ರಚಾರ ಮಾಡ್ತಾ ಇರೋ ಸಂಸದ ಡಿಕೆ ಸುರೇಶ್ಗೆ ಹೋದಲ್ಲೆಲ್ಲ ಜನ ಪಟಾಕಿ ಸಿಡಿಸಿ ಹೂಮಳೆಗರೆದು ಸ್ವಾಗತಿಸುತ್ತಿದ್ದಾರೆ. ಆದೂರು ಚಂದ್ರು, News18 ಕನ್ನಡ, ಆನೇಕಲ್. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಿಂದ ಮನೆ ಮಾತಾಗಿರುವ ಗಾಯಕ ಹನುಮಂತಪ್ಪ ಚಿಲ್ಲೂರ ಬಡ್ನಿ ತಾಯ್ನಾಡು ಹಾವೇರಿಯಲ್ಲಿ ಮತ ಜಾಗೃತಿಯನ್ನು ಮಾಡಿದ್ರು. ಹಾವೇರಿ ಜಿಲ್ಲೆಯ ಚುನಾವಣಾ ಪ್ರಚಾರದ ರಾಯಭಾರಿಯಾಗಿರುವಂತಹ ಹನುಮಂತಪ್ಪ ಸ್ವೀಪ್ ಸಮಿತಿ ಆಯೋಜಿಸಿದ್ದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿ ಮತದಾನದ ಜಾಗೃತಿಯನ್ನ ಮೂಡಿಸಿದ್ರು. ಎಲ್ಲರೂ April 23 ಓಟ್ ಮಾಡಿ ಅಂತ ಮನವಿಯನ್ನ ಮಾಡಿದ್ರು. ಇದೇ April 23 ಲೋಕಸಭಾ ಚುನಾವಣೆ ನಡೆಯಾಕತಿ. ನಾನು ಅಂಕರ ಫಸ್ಟ್ ಟೈಮ್ ಓಟ್ ಹಾಕಾಕತ್ತೀನಿ. ನೀವು ಸಹ ಎಲ್ಲರೂ ಓಟ್ ಹಾಕ, ತಪ್ಪದೆ ಓಟ್ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಾಲೂಕಲ್ಲಿ ಮತ್ತೆ ಹಾವೇರಿಯಲ್ಲಿ. ಹುಬ್ಬಳ್ಳಿಯಲ್ಲಿ ಕವಚ ಚಿತ್ರತಂಡದ ಸಿನಿಮಾ ಯಶಸ್ಸಿನ ರೋಡ್ ಶೋ ನಡೆಸಿತು. ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ನೇತೃತ್ವದ ಟೀಮ್ ಕೋಪ್ತಿಕರ್ ರಸ್ತೆಯಿಂದ ಅಪ್ಸರ ಚಿತ್ರಮಂದಿರದವರೆಗೆ ಮೆರವಣಿಗೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಅಭಿಮಾನಿಗಳ ಜೊತೆ ಶಿವರಾಜ್ಕುಮಾರ್ ಸಿನಿಮಾ ವೀಕ್ಷಿಸಿದರು. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಮೋದಿಗೆ ಖೆಡ್ಡ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.